ಸ್ನೇಹಿತರೆ ಸತ್ಯವಾಗಲೂ ಹೇಳ್ತೀನಿ ನನಗೆ ನೀವು ಗಮನಿಸಿದ್ದೀರಿ ಇತ್ತೀಚಿಗೆ ಹೆಚ್ಚು ಮಾತನಾಡಬೇಕು ಅಂತಲೇ ಅನ್ನಿಸ್ತಿಲ್ಲ ಮಾತಿನ ಬಗ್ಗೆ ಆಸಕ್ತಿ ಹೊರಟೋಗಿದೆ ಭಾಷೆ ಬಗ್ಗೆ ಅಲ್ಲ ಇಲ್ಲೇ ಇದೆ ಅಲ್ಲ ಇವರು ಎಲ್ಲ ಇದೆ ಎ ಬಿ ಸಿ ಡಿ ಎಫ್ ಜಿ ಎಚ್ ಎಲ್ಲ ಭಾಷೆ ಇದ್ದೇ ಇದೆ ಅಕ್ಷರಗಳಿದ್ದೇ ಇದ್ದೇವೆ ಆದರೆ ಅದು ಮಾತಾಗಿ ಹೊರಡುತ್ತಲ್ಲ ಅದು ಹೆಚ್ಚು ಆಸಕ್ತಿ ಇಲ್ಲ ಈಗ ಕಡಿಮೆ ಆಗಿದೆ ಯಾಕೆಂದರೆ ಮಾತು ನಾವು ನೋಡಿದ್ದೀವಿ ನಮ್ಮನ್ನು ಬಿಡಿ ಅತ್ಯಂತ ಅರ್ಥಪೂರ್ಣವಾಗಿ ಬುದ್ಧ ಸಾವಿರಾರು ವರ್ಷಗಳ ಹಿಂದೆ ಮಾತನಾಡಿದ ನೂರಾರು ವರ್ಷಗಳ ಹಿಂದೆ ಬಸವ ಮಾತನಾಡ್ದ ಇನ್ನೂ ದೊಡ್ಡ ದೊಡ್ಡವರೆಲ್ಲ ಬಹಳ ಮಾತನಾಡಿದರು ಆದರೆ ಇವತ್ತು ನಾವು ಇಲ್ಲಿಗೆ ಕರೋನಾ ಕರೋನಾ ವೈರಸ್ ಸ್ಟೇಜಿಗೆ ಆದರೆ ಕೆಲವು ಅದರಲ್ಲೂ ಯಂಗ್ಸ್ಟರ್ಗಳು ಯುವ ಜನತೆ ಇದೆ ನನಗೆ ಫೋನ್ ಮಾಡ್ತಾಯಿರ್ತಾರೆ ನಾನು ಬೇಡ ಅಂದರೂ ಬರ್ತಾಯಿರ್ತಾರೆ ನೀವು ಮಾತನಾಡಬೇಕು ಸರ್ ಸರ್ ನಿಮ್ಮ ಬುದ್ಧಿವಂತಿಕೆ ನಮಗೆ ಬೇಕು ನಿಮ್ಮ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಯಾಕೆ ಮಾತು ನಿಲ್ಲಿಸಿದ್ದೀರಿ ನಾನು ಹೇಳಿದೆ ನೋಡಪ್ಪ ನೀವು ಏನಾದರೂ ಒಂದು ಸಂಘಟನಾತ್ಮಕ ಕ್ರಿಯೆಯಲ್ಲಿ ತೊಡಗಿದರೆ ಅಥವಾ ಯಾವುದಾದ್ರೂ ಒಂದು ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪ್ರಗತಿಪರ ಇದನ್ನು ಗುಂಪನ್ನು ನೀವು ಕಟ್ಟಿದ್ರೆ ಸಂಘಟನೆ ಕಟ್ಟಿದ್ರೆ ನಾವೆಲ್ಲ ಇದ್ದೇ ಇರ್ತೀವಿ ಅದ್ರಲ್ಲಿ ನಾನಲ್ಲ ನಮ್ಮಂಥವ್ರೆ ಇದ್ದೇ ಇರ್ತಾರೆ ನಾವು ನಿಮಗೆ ಉತ್ಸಾಹನೂ ಕೊಡ್ತಿರ್ತೀವಿ ನಿಮ್ಮ ಬೆನ್ನು ಸವರ್ತಾ ಇರ್ತೀವಿ ಅಟ್ ದ ಸೇಮ್ ಥೈ ಎಲ್ಲ ರೀತಿಯ ಉತ್ತೇಜನವನ್ನು ಕೊಡ್ತಾ ಇರ್ತೀವಿ ನಾವು ಆ ಬುದ್ಧಿವಂತಿಕೆಯನ್ನು ಕೊಡ್ತಿರ್ತೀವಿ ಆದರೆ ನೀವೇ ಮಾತನಾಡಿ ಅಂದರೆ ಎಷ್ಟು ಮಾತನಾಡೋದು ಅಂತ ಹೇಳಿ ಆರ್ಗ್ಯೂ ಮಾಡ್ತಿರ್ತೀನಿ ಇದನ್ನು ಯಾಕೆ ಹೇಳಿದೆ ಅಂದರೆ ಸಾಕಷ್ಟು ಯುವಕರು ನಾನು ಅವರು ಏನೇನು ಮಾತನಾಡಿದ್ದೀವಿ ಅನ್ನೋದು ಈಗ ಅಷ್ಟು ಪ್ರಸ್ತುತ ಅಲ್ಲ ಆದರೆ ಒಂದು ಗುಂಪು ದೊಡ್ಡ ಗುಂಪೇ ಇದೆ ಮತ್ತು ನಿಮಗೆ ಪದೇ ಪದೇ ಹೇಳ್ತಿರ್ತೀನಿ ನನಗೆ ಯುವ ಜನತೆಯ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇದೆ ಭರವಸೆ ಇದೆ ಅವರಲ್ಲಿ ಕಪಟತನ ಕಡಿಮೆ ಇವತ್ತಿನ ಆಧುನಿಕ ತಂತ್ರಜ್ಞಾನದ ಮೂಲಕ ಅವರು ರೀಚ್ ಆಗೋದಕ್ಕೆ ಹಾತೋರಿತಾ ಇದ್ದಾರೆ ಆದರೆ ಈ ಕರೋನಾ ವೈರಸ್ ಅವರಿಗೆ ದಿಕ್ಕು ಕೆಡಿಸಿದೆ ಹಾಗಾಗಿ ಅವರು ಕೆಲವು ಸಂಘಟನೆಯ ಹೆಸರುಗಳನ್ನ ಇಟ್ಕೊಂಡು ಬಂದರು ಕೆಲವರು ನೀವು ಮುಖವಾಣಿ ಆಗಬೇಕು ಅಂದರು ಕೆಲವರು ಬೆಂಬಲ ಕೊಡಿ ಅಂತ ಹೇಳಿದರು ಆದರೆ ಬಹಳಷ್ಟು ಜನ ಇದರ ಭಾಗವಾಗಿ ನೀವು ನಮಗೆ ಇದ್ದು ಹೇಳ್ತಿರಲೇಬೇಕು ಅಂತ ಹೇಳಿದರು ಆ ಒಂದು ಗುಂಪುಗಳಿಗೆ ಹಲವಾರು ಗುಂಪುಗಳಿಗೆ ಅವರವರಿಗೆ ಸಂಪರ್ಕ ಕೊಟ್ಟು ಸಂಪರ್ಕ ಏರ್ಪಡಿಸಿ ನೀವು ಹೇಗೆ ಹೋಗಬೇಕು ಅನ್ನೋದನ್ನು ಹೇಳಿದ್ದೀನಿ ಆ ಹೆಸರುಗಳು ಅದು ಇದು ಎಲ್ಲವನ್ನೂ ಮಾಡ್ತಿದ್ದಾರೆ ಯಾವಾಗ ಆರಂಭ ಮಾಡೋದು ಮತ್ತು ಯಾರು ನಮ್ಮ ಮಾದರಿಗಳಾಗಿರಬೇಕು ಕ್ಲಿಶೆ ಮಾದರಿಗಳು ಬೇಡ ಅಂತ ಎಲ್ಲ ಮಾತನಾಡ್ತಿದ್ದಾರೆ ಆದರೆ ಲೈನ್ ಕೊಡಿ ಅಂತ ಹೇಳಿದರು ಏನಪ್ಪ ಕರೋನಾಗಿಂತಲೂ ಬಿಗ್ ವೈರಸ್ಗಳು ಏನಿದೆ ಅಂತ ಕೇಳಿದೆ ಏನಿದೆ ಸರ್ ಅಂದರು ನೋಡಿ ಕರೋನಾ ಅನ್ನೋದು ಒಂದು ಸಾಮಾನ್ಯ ದುರ್ಬಲ ವೈರಸ್ ಸರ್ ನೆಗಡಿ ಥರ ಅದನ್ನೂ ಸಹ ಬಳಸಿ ಹಣವನ್ನು ಮಾಡ್ತಿದ್ದಾರೆ ಹಣ ಮಾಡಿಕೊಂಡು ಅದನ್ನು ಸಮರ್ಥಿಸ್ಕೊಳ್ತಿದ್ದಾರೆ ಕರೋನಾ ಕೂಡ ಬಳಸಿ ಮಾಡ್ತಿದ್ದಾರೆ ಅಂದಾಗ ಅದನ್ನೇನಂತ ಕರಿತೀರಿ ಹಾ ಕರಪ್ಷನ್ ಸರ್ ಯಾವುದು ಕರೋನಾಗಿಂತಲೂ ಬಿಗ್ಗೆಸ್ಟ್ ಕರಪ್ಷನ್ ಕರಪ್ಷನ್ನ ಅವರು ಸಮರ್ಥಿಸ್ಕೊಳ್ತಿರೋದು ಹೇಗೆ ಹೇಗೆಂದರೆ ಅವ್ರ ಮೇಲೆ ಯಾರೂ ಕೇಸಾಗ್ತಾ ಇಲ್ಲ ಸುಮ್ಮನೆ ಕೆಸರು ಇರ್ತಾರೆ ಆಮೇಲೆ ಅವರವರೇ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದ ರಾಜಕಾರಣಿಗಳು ಗುಟ್ಟಾಗಿ ಒಬ್ರಿಗೊಬ್ಬರು ಸಂಧಿಸ್ತಿರ್ತಾರೆ ಆ ಲೂಟನ್ನ ಅವರು ಭಾಗ ಮಾಡ್ಕೊಳ್ತಿರ್ತಾರೆ ನೋ ಅದನ್ನೆಲ್ಲ ಒಂದು ಇದು ಕೊಡಿ ಏನು ಅಂತ ಆ ಗುಂಪುಗಳು ಅವರ ತಾಕತ್ತು ಎಲ್ಲಿಂದ ಬಂದಿದೆ ಹೇಳಿ ಹುಡುಗರು ಹೇಳಿದ್ನಲ್ಲ ಬಹಳ ಬುದ್ಧಿವಂತು ಚಾಲಕಿ ಹುಡುಗರಿದ್ದಾರೆ ಸಾರ್ ಕಾಸ್ಟ್ ಅಂದರು ಎಸ್ ಅದೇ ರೀತಿ ಇವತ್ತು ಇಡೀ ದೇಶವನ್ನು ಈ ಕರಪ್ಷನ್ ಇದೆ ಕಾಸ್ಟಿಸಮ್ ಇದೆ ಅಂತ ಗೊತ್ತಿದ್ದು ಹೇಗೆ ತಪ್ಪು ದಾರಿಗೆ ಹೋಗ್ತಾ ಇದೆ ಅದು ಯಾವುದೇ ಒಂದು ಜನಾಂಗ ಅಥವಾ ಮತಕ್ಕೆ ಸೇರೋದಲ್ಲ ಎಲ್ಲ ಮತಗಳು ಎಲ್ಲ ಜನಾಂಗಕ್ಕೆ ಸೇರಿದ ಸಂಗತಿ ಹೇಗೆ ಅಂದಾಗ ಹೇಳಿದ್ರು ಕಮ್ಯುನಲಿಸಮ್ ಅವ್ರಿಗೆ ಹೇಳಿದೆ ಕರೋನಾಗಿಂತಲೂ ಭೀಕರ ವೈರಸ್ಗಳು ಯಾವುದು ಒಳಗಿನಿಂದ ನೀವು ತೆಗೆದುಕೊಂಡು ಹೇಳಿ ಎಂದು ತಕ್ಷಣ ಹೇಳಿದ್ರು ಕರಪ್ಷನ್ ಕಾಸ್ಟಿಸಮ್ ಆ್ಯಂಡ್ ಕಮ್ಯುನಲಿಸಮ್ ಸೊ ನೀವು ಏನಾದರೂ ಇಟ್ಕೊಳ್ಳಿ ಕನ್ನಡ ಸೇನೆ ಕರ್ನಾಟಕ ಸೇನೆ ನ್ಯಾಯಕ್ಕಾಗಿ ನಾವು ಜನಮತ ಯಾಕೆ ಆ ಪದಗಳು ಬಳಸ್ತಿದ್ದೀನಿ ಅಂದರೆ ನಾನು ಮಾಡಿದದ್ದು ಅಥವಾ ಅದೇ ರೀತಿ ನೀವು ಯಾವುದನ್ನಾದರೂ ವೇದಿಕೆ ಇದು ಮಾಡ್ಕೊಳ್ಳಿ ಬಟ್ ಟ್ಯಾಗ್ಲೈನ್ ಏನಿರಬೇಕು ಅಂದರೆ ವಿ ವಿಲ್ ಫೈಟ್ ಅಗೇನ್ಸ್ಟ್ ತ್ರೀ ಬಿಗ್ ಕರೋನಾಸ್ ಭೀಕರ ಕರೋನಾಗಳನ್ನ ಫೈಟ್ ಮಾಡ್ತೀವಿ ಆ ಭೀಕರ ಕರೋನಗಳು ಯಾವುದು ಅಂತ ಹೇಳಿದ್ರೆ ಕರಪ್ಷನ್ ಕಾಸ್ಟಿಸಮ್ ಆ್ಯಂಡ್ ಕಮ್ಯುನಲಿಸಮ್ ಸೊ ಸ್ನೇಹಿತರೆ ಸೇರೋಣ ನಾವು ಯಾವುದಕ್ಕೂ ನಿರಾಶೆ ಆಗೋದು ಬೇಡ ನಾನು ಮಾತಾಡದೇ ಇದ್ರೂ ನನ್ನ ಬುದ್ಧಿವಂತಿಕೆ ಹೇಳಿದ್ನಲ್ಲ ಇಲ್ಲಿದೆ ಅಂತ ಭಾಷೆ ಮತ್ತು ಅಕ್ಷರಗಳು ನನ್ನ ಒಳಗಡೆ ತುಂಬಿದೆ ನಿಮ್ಮಲ್ಲೂ ಬಹಳ ಜನದ ಒಳಗಡೆ ಅದೇ ತುಂಬಿದೆ ಕ್ರಿಯೆಯಾಗಿ ಅದನ್ನು ಮಾರ್ಪಡಿಸಬೇಕು ಯಾವುದನ್ನು ಫೈಟ್ ಮಾಡೋದಕ್ಕೋಸ್ಕರ ಕರಪ್ಷನ್ ಕಾಸ್ಟಿಸಮ್ ಮತ್ತು ಕಮ್ಯುನಲಿಸಮ್ ಇಂಥ ಒಂದು ಇದನ್ನು ಒಂದು ಪ್ರಯತ್ನ ನಾವು ನೀವು ಎಲ್ಲ ಸೇರಿದ್ರೆ ಮುಖ್ಯವಾಗಿ ನೀವೆಲ್ಲ ಒಟ್ಟಾದರೆ ನಾವು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ಹ್ಞೂ